ದೇಸಾರ ಮನೆ ಒಕ್ಕಲುತನ ಮಾಡ್ತಾನಂತ. ಅಲ್ರಿ, ಎಲ್ಲಾರು ಲಂಚ ತಿನ್ನ ನೌಕರ ಮದಿ ಮಾಡ್ಕೊಂಡ್ರೆ ನಮ್ಮ ಅಂತಾರ ಹೇಳ್ತಾ ಕಡ್ಲಿಗಿಡ ಕುರ್ಲಾಕಬೇಕೇನ್ರಿ ಅಂತೀನಿ. ಇದಕ್ಕೊಂದು ಉಪಾಯ ಮಾಡ್ಲೇಬೇಕು. ಹೆಂಗೋ ಆ ಕಂಟಪ್ಪ ಮಗಳು ಸುಂದ್ರಿ ಬಂಗಾರದಂತ ಹುಡುಗಿ, ಏನೋ ತುಸು ತೋರಿಸ್ದಂಗೆ ಮಾಡ್ಯಾಳ ಪ್ರೀತಿ. ಬರ್ಲಿ ಬರ್ಲಿ, ಇವತ್ತು ದರ್ಗಕ್ಕೆ ಹಚ್ಚಿ ಕೇಳೇ ಬಿಡ್ತೀನಿ. ಇನ್ನು ನಾನು ಮದುವೆ ಮಾಡ್ಕೊಂತೀಯೋ ಏನಿಲ್ಲೋ ನಾ ಮುಂದಿಲ್ದಾರ ನೋಡ್ಕೋ ಅಂತ. ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ. ಹಾಯ್ ಸುಂದ್ರಿ, ಹೆಂಗ್ ನಡ್ತೈತಿ ನಿನ್ ಕೊಳಕ್ ಮೊಸರು ವ್ಯಾಪಾರ? ಮೊಸರು ಕೊಳಕ್ ಇರ್ತೈತಿ, ಗಟ್ಟಿ ಮೊಸರು ತಂದೀನಿ. ಯಾಕ ಸುಳ್ಳು ಹೇಳ್ತಲ್ಲಿ, ಕೊಳಕ ನೀರು ಮೊಸರು ತಂದು ನನ್ನ ಕೇನಿ ಮೊಸರು ಕೇನಿ ಮೊಸರು ಅಂತ. ಸುಂದ್ರಿ, ನಿನ್ನ ಗಡಿಗಿಗಿಂತ ಗಡ್ಡೆ ಮಾಡವ ಗಡಿಗಿನ ಬಹಳ ಚಂದ ಐತಿ ನೋಡ್ಲೆ. ಸುಂದ್ರಿ, ನಿನ್ನ ಗಡಿಗಿನ ನೋಡಿದ್ರೆ ಗೊತ್ತಾಗ್ತೈತಿ, ಗೊಬ್ಬು ನಾರಾಕತ್ತೈತಿ, ಒಣ ಮುಕ್ರೆ ಹಚ್ಚಿ ವೇ. ಅಲ್ಲ ನೋಡಿದ್ರೆ ಏನ್ ಗೊತ್ತಾಗ್ಬೇಕು ರುಚಿ ಅಂತ ಗೊತ್ತಾಗ್ತೈತಿ. ಏನ್ಲ ತಿಂದು ನೋಡೋದು? ಅದೇ ಮೊಸರು ತಿಂದು ನೋಡೋದು ಗೊತ್ತಾಗ್ತೈತಿ. ಸರಿ, ಮತ್ತೇನ್ ಸುಂದ್ರಿ? ಮತ್ತೇನಿಲ್ಲಪ್ಪ, ಎಲ್ಲ ನಿಮ್ ಕಡೆನೆ. ಆಯ್ತು ಸುಂದ್ರಿ, ಮತ್ತೆ ನಮ್ಮಿಬ್ಬರು ಮದುವೆ ಸುದ್ದಿ ಏನ್ ತಿಳಿಸ್ಲೇ ಇಲ್ಲ. ನಿನ್ ಗುಂಗಿನಾಗ ಎದುರಿಗೆ ಬಂದು ಗಂಡಸ್ರಲ್ಲ ಹೆಂಗಸ್ರಂಗ್ ಕಾಣಕತ್ತಾರ. ಮೊನ್ನೆ ನಿನ್ ಗುಂಗಿನಾಗ ನೋಡ್ಲೆ, ಆ ಜೋಕರ್ ಮುಲ್ಲಪ್ಪ ಮಲ್ಲಪ್ಪ ಮುತ್ತನ್ ಕ್ವಾಣಕ್ ತೆಕ್ಕ ಹೊಡ್ಕೊಂಡಿದ್ದಲ್ಲ, ಜಾರ್ಜ್ ಕೊಂಬು ತಿಳಿದ್ರೆ ಮೂರ್ ಮಳ ಹರ್ದಲ್ಲೇ ನಂದು ಮೂರ್ ಮಳ ಹರ್ದೈತೆ. ನಾ ಉಟ್ಕೊಂಡು ದೋತ್ರ ಸುಂದಿ, ನನ್ ಮದ್ವೆ ಮಾಡ್ಕೊಳ್ತೇವ ಏನಿಲ್ಲ, ಎರಡೊಳಗ ಒಂದ್ ತೀರ್ಮಾನ ಆಗ್ಲೇಬೇಕು. ಅಲ್ಲಿ ತನಕ ನಿಂಗೆ ಬಿಡೋದಿಲ್ಲ ಇವತ್ತು. ಏನ್ ಮಾಡ್ಲಿ, ನನಗೂ ನಿನ್ ಮದ್ವೆ ಹಾಕ್ಬೇಕಂತ ಬಹಳ ಆಸೆ ಐತಿ. ಆದ್ರೆ ಅವ ಬೆನ್ ಹತ್ತೇನಲ್ಲ, ನಿನಗೆ ಇಡ್ತೀನಿ ಇಡ್ತೀನಿ ಅಂತ ಸಾಕಾಗ ಹೇಳ್ಬಿಡ ಒಂದ್ ಸಂಬಂಧ. ಯಾವಲ್ಲವ ನಿನಗೆ ಇಡ್ತೀನಿ ಇಡ್ತೀನಿ ಅನ್ನವ, ನೋಡೇ ಬಿಡ್ತೀನಿ ಒಂದ್ ಕೈ. ಅವ ಯಾರವ ಅವನು? ಮತ್ತೆ ಯಾರ ಪಂಚಾಯತಿ ಅವಳು ಕೆಲಸ ಮಾಡ್ತಾನ ನೋಡ್ ಚಂದ್ರು, ಅವನ ನೀನು ಬಂಗಾರದ ಬಳಿ ಇಡ್ತೀನಿ ನಕ್ಲೆಸ್ ಕೊಡಿಸ್ತೀನಿ ಅಂತ ಹೇಳಿ ಬೆನ್ ಹತ್ತೇನ. ಹಂಗಾರಿ ಸೂರ್ಯ ಗೇಟ್ ಪಾಸ್ ಕೊಡ್ತಿ ಅಂದಂಗ ಆಯ್ತು. ಅಯ್ಯೋ, ನಿನ್ಗೆ ಯಾಕೆ ಗೇಟ್ ಪಾಸ್ ಕೊಡಕ್ ಹೋಗ್ಲಿ? ಅದಕ್ಕ ನೀನೇ ಒಂದ್ ಏನಾರು ರೂಪಾಯಿ ಹೇಳ್ಬಾರ್ದ? ಹಿಂಗ ಸುಂದ್ರಿ, ಆಯ ಒಂದ್ ಕೆಲ್ಸ ಮಾಡ, ಆ ಮಗ ಚಂದ್ರ ಏನಲ್ಲ ಪಂಚಾಯತಿಗೆ ಬಂದ್ ದುಡ್ಡೆಲ್ಲ ಎತ್ತಕ್ಕಂತೀನಿ ನಾನ. ಅವನ್ ಬಂಗಾರ ಬೇಳಿ ಬಿಡ್ಬೇಡ, ಅವನ್ ಬಂಗಾರ ಬೇಳಿ ತಗೋದಂತ ಹೆಂಗಾನ ಮಾಡಿ ಅವನಿಗೆ ಬಿಟ್ಟ ಯಾಕೆ. ಆಮೇಲ್ ಬಂಗಾರ ಬೇಳಿ ತಗ, ಆಮೇಲ್ ನೀನು ನಾನು ಕೂಡಿ ಮಾಡೋಣ ಅವನಿಗೆ ಒದಗತಿ. ಏನಂತೆ ಇಲ್ವಾ? ಹೌದಾ? ಇಡೀ ಕೈ ಮತ್ತೆ ಒಂದ್ ಸರ್ತಿ.